नमस्कार। हेल्थ इज वेल्थ, हेल्थ इज सुप्रीम वाइटल ब्लिस। ओहो हो, ಒಂದೇ ಎರಡೇ ಆರೋಗ್ಯದ ಕುರಿತಾಗಿ ಅನೇಕ ಅನೇಕ ಸಾಲುಗಳನ್ನು ಖ್ಯಾತ ನಾಮರ ಉದ್ಗಾರಗಳನ್ನು ನಾವು ಮುಂದೆ ಇಟ್ಕೊಳ್ಳಬಹುದು, ಆದರೆ ಅದನ್ನು ಪರಿಪಾಲಿಸುವ ಹೊಣೆಗಾರಿಕೆಯೂ ನಮ್ಮದೇ ಅಲ್ಲವೇ? ಪರಿಪಾಲಿಸಬೇಕು ಅನ್ನುವ ಎಚ್ಚರಿಕೆಯನ್ನು ನಿಮ್ಮೆಲ್ಲರಿಗೂ ನೀಡ್ತಾ ಇದೆ ಹೆಲ್ತ್ ಪ್ಲಸ್ ಇವತ್ತಿನ ಸಂಚಿಕೆಗೆ ಸುಸ್ವಾಗತ. ಮತ್ತದೇ ಬೇಸರ, ಅದೇ ನೋವು, ಅದೇ ಕಂಬನಿ, ದುಃಖ, ಖೇದ, ಎಲ್ಲಕ್ಕೂ ನಾವೇ ಕಾರಣರ. ಜೀವನವನ್ನ ನಾವು ಯಾವ ಬಗೆಯಲ್ಲಿ ನೋಡ್ತೇವೆ, ನಮ್ಮ ದೃಷ್ಟಿಕೋನ ಹೇಗಿದ್ದೀತು, ಅದರ ಪ್ರಕಾರ ಖಿನ್ನತೆ ಅನ್ನೋದು ನಿಜಕ್ಕೂ ಇದೆಯಾ ಇಲ್ಲವಾ ನಾವೇ ಕಂಡುಕೊಳ್ಳಬಹುದಾ? ಖಿನ್ನತೆ ನಿಜಕ್ಕೂ ಅಷ್ಟು ದೊಡ್ಡ ಸಮಸ್ಯೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಲುವಾಗಿ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯ ಅತಿಥಿಯಾಗಿ ನಮ್ಮೊಟ್ಟಿಗೆ ತಜ್ಞ ವೈದ್ಯರಾದ ಡಾಕ್ಟರ್ ಭರತ್ ಚಂದ್ರ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಮತ್ತೊಮ್ಮೆ ನಮ್ಮ ಹೆಲ್ತ್ ಪ್ಲಸ್ ವೇದಿಕೆ ನಿಮ್ಮನ್ನ ಬರಮಾಡಿಕೊಳ್ತಿದೆ, ಸ್ವಾಗತ ನಿಮಗೆ. ನಮಸ್ಕಾರ ಡಾಕ್ಟರ್. ಖಿನ್ನತೆ, ಡಿಪ್ರೆಷನ್, ಆಗ್ಲೋ ಈಗ್ಲೋ ಎಲ್ಲೋ ಒಂದು ಕಡೆ ಕೇಳ್ತಿದ್ದಂತಹ ಮಾತು ಇವಾಗ ತುಂಬ ಸರ್ವೇ ಸಾಮಾನ್ಯವಾಗಿ ಕೇಳಿ ಬರ್ತಿದೆ. ವಿಶೇಷತಃ ಎಷ್ಟೊಂದು ಆತ್ಮಹತ್ಯಾ ಪ್ರಕರಣಗಳಲ್ಲಿ ನಾವು ನೋಡಿದಾಗ ಅವರು ಖಿನ್ನತೆಯಿಂದ ಬಳಲ್ತಿದ್ರು ಅನ್ನುವ ಒಂದು ಸಾಲು ಸಾಮಾನ್ಯವಾಗಿ ಕಾಣೋಕ್ಕೆ ಶುರುವಾಗಿದೆ. ಏನು ಹೇಳ್ತೀರಿ ಡಾಕ್ಟರ್ ಇದಕ್ಕೆ? ಖಿನ್ನತೆ ಅದರಲ್ಲಿ ಎರಡು ವಿಧ. ಒಂದು ಎಂಡೋಜಿನಸ್ ಡಿಪ್ರೆಷನ್, ಮತ್ತೊಂದು ಎಕ್ಸೋಜಿನಸ್ ಡಿಪ್ರೆಷನ್. ಎಂಡೋಜಿನಸ್ ಅಂದರೆ ನಮ್ಮ ಶರೀರದ ಒಳಗಿನ ಕಾರಣಗಳು, ಅಂದರೆ ಯಾವುದೋ ಒಂದು ಹಾರ್ಮೋನು ಸೆಕ್ರೀಟ್ ಆಗದೇ ಇರುವಂತಹದ್ದು. ಉದಾಹರಣೆಗೆ ಒಬ್ಬ ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಎಂಡೋರ್ಫಿನ್ಸ್ ಅಂತ ಒಂದು ಹಾರ್ಮೋನ್ ಸೆಕ್ರೀಟ್ ಆಗಬೇಕು. ಎಂಡೋರ್ಫಿನ್ ಸೆಕ್ರೀಟ್ ಆದಾಗ ಸಂತೋಷ ಆಗ್ತಾನೋ, ಸಂತೋಷವಾದಾಗ ಎಂಡೋರ್ಫಿನ್ ಸೆಕ್ರೀಟ್ ಆಗುತ್ತೋ ಅದಿನ್ನೂ ಒಂಥರ ರಿಸರ್ಚ್ ಅಲ್ಲೇ ಇದೆ. ಆದರೆ ಆ ಹಾರ್ಮೋನ್ ಬೇಕೇ ಬೇಕು. ಕೆಲವರಿಗೆ ಆ ಹಾರ್ಮೋನ್ ಸೆಕ್ರೀಟ್ ಆಗದೇ ಇದ್ದಾಗ ಜೀವನ ಪರ್ಯಂತರ ಯಾವಾಗಲೂ ಖಿನ್ನತೆ ಇದ್ದೇ ಇರುತ್ತೆ. ಅಂದರೆ ಏನು ಬಂದರೂ ಸಂತೋಷ ಇಲ್ಲ, ಏನು ಕೊಟ್ಟರೂ ಸಂತೋಷ ಇಲ್ಲ, ಯಾವ ಜೋಕ್ ಹೇಳಿದ್ರು ನೆಗಾಡೋದಿಲ್ಲ, ಮುಖದಲ್ಲಿ ಒಂಥರ ಎಣ್ಣೆ ಎಣ್ಣೆ ಈ ಥರ ಇರುತ್ತೆ, ಯಾವಾಗ ನೋಡಿದ್ರು ಒಂಥರ ಬೇಜಾರಲ್ಲೇ ಇರ್ತಾರೆ. ಇದಕ್ಕೆ ಹೇಳೋದು ನಾವು ಎಂಡೋಜಿನಸ್ ಡಿಪ್ರೆಷನ್ ಅಂತ. ಅಂದ್ರೆ ಅದರ ಅರ್ಥ ಅದು ಒಂದು ವ್ಯಕ್ತಿತ್ವ ದೋಷ ಅಲ್ಲ, ದೈಹಿಕ ಕಾರಣ. ಕಾರಣ ದೈಹಿಕ ಕಾರಣ ಯಾವ ರೀತಿಯಲ್ಲಿ ಇನ್ಸುಲಿನ್ ಇಲ್ಲದಿದ್ದಾಗ ಡಯಾಬಿಟಿಸ್ ಬರುತ್ತೋ, ಥೈರಾಯ್ಡ್ ಜಾಸ್ತಿ ಆದಾಗ, ಥೈರಾಕ್ಸಿನ್ ಜಾಸ್ತಿ ಆದಾಗ ಕಾಯಿಲೆಗಳು ಬರ್ತಾವೋ, ಅದೇ ತರನೇ ಎಂಡೋರ್ಫಿನ್ ಸೆಕ್ರೀಟ್ ಆಗದೇ ಇದ್ದಾಗ ನನಗೆ ಸಂತೋಷವಾಗಿರ್ಲಿಕ್ಕೆ ಆಗೋದೇ ಇಲ್ಲ. ಇದಕ್ಕೆ ಎಂಡೋಜಿನಸ್ ಡಿಪ್ರೆಷನ್ ಅಂತೀವಿ. ಅಂದರೆ ಇದಕ್ಕೆ ಸರಿಯಾದಂಥ ಟ್ರೀಟ್ಮೆಂಟ್ ಏನು ಅಂತಂದರೆ ಆ ಟ್ಯಾಬ್ಲೆಟ್ಗಳನ್ನು ತಗೊಳ್ಳೋದು, ಮೂಡ್ ಎಲಿವೇಟರ್ಸ್ ತಗೊಳ್ಳೋದು. ತಗೊಂಡಾಗ ಅದ್ಯಾವುದೋ ಒಂದು ಕೆಮಿಕಲ್ಲು, ಇಂಟರ್ಮೀಡಿಯೇಟ್ ಕೆಮಿಕಲ್ ಇರ್ತದೆ, ಈ ಕೆಮಿಕಲ್ ಸೆಕ್ರೀಟ್ ಆದರೆ ಮಾತ್ರ ಎಂಡೋರ್ಫಿನ್ ಸೆಕ್ರೀಟ್ ಆಗೋದು ಅಂತ ಇರುತ್ತೆ. ಅದೊಂದು ಸಣ್ಣ ಮಿಸ್ಟೇಕ್ ಇರುತ್ತಲ್ಲ, ಆ ಮಿಸ್ಟೇಕನ್ನ ಆ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಇಲ್ಲವಂಥ ಕೆಮಿಕಲ್ಲು ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಎಂಡೋರ್ಫಿನ್ ಸೆಕ್ರೀಟ್ ಆಗುತ್ತೆ, ಆ ಮನುಷ್ಯ ಸಂತೋಷ ಪಡ್ತಾನೆ. ಅಂದರೆ ಈ ಮಾತ್ರೆಯನ್ನು ಜೀವನ ಪರ್ಯಂತರ ಅಂಥ ವ್ಯಕ್ತಿಗಳು ತಗೊಳ್ತಾ ಇರಬೇಕು. ಆವಾಗ ಆವಾಗ ಬ್ಲಡ್ ಲೆವೆಲ್ ಚೆಕ್ ಮಾಡಬೇಕು, ಕಮ್ಮಿ ಆದಾಗ ಡೋಸೇಜ್ ಜಾಸ್ತಿ ಮಾಡಬೇಕು, ಆಮೇಲೆ ಆ ಬ್ಲಡ್ನಲ್ಲಿ ಜಾಸ್ತಿ ಆದಾಗ ಡೋಸೇಜ್ ಕಮ್ಮಿ ಮಾಡಬೇಕು. ಇದಕ್ಕೆ ನಾವು ಸೈಕಾಟ್ರಿಸ್ಟ್ ಹೋಗ್ಬಿಟ್ಟು ಮೆಡಿಸಿನ್ ತಗೋಬೇಕಾಗುತ್ತೆ. ಇದು ಒಂದು ಕಾರಣ. ನೀವು ಕೇಳ್ಬೋದು 100ರಲ್ಲಿ ಎಷ್ಟು ಜನ ಈ ಥರದವರು? ನನ್ನ ಪ್ರಕಾರ ಕೇವಲ 3% ಮಾತ್ರ, ಅದು ಬಹಳ ಅಪ್ಪರ್ ಲಿಮಿಟ್ ಹೇಳ್ತಾ ಇದ್ದೇನೆ. 100ರಲ್ಲಿ 1-2 ಇದ್ರು ಇರಬಹುದು ಈ ತರ ಖಿನ್ನತೆ ಇರುವವರು. ಇನ್ನು 100ರಲ್ಲಿ 97% ಯಾರು ಅಂತಂದ್ರೆ ಎಕ್ಸೋಜಿನಸ್ ಡಿಪ್ರೆಷನ್, ಅಂದ್ರೆ ಬಾಹ್ಯ ಕಾರಣಗಳಿಂದ ಬಂದಂತ ಡಿಪ್ರೆಷನ್. ಈಗ ಉದಾಹರಣೆ ಕೊಡ್ತೇನೆ. ನಮ್ಮ ಮನೆಯಲ್ಲಿ ಒಂದು ನಾಯಿ ಇತ್ತು, ತುಂಬಾ ಪ್ರೀತಿಯ ನಾಯಿ. ನಾಯಿ ಸತ್ತೋಯ್ತು. ಒಂದು 10 ದಿವಸ 12 ದಿವಸ ಸ್ವಲ್ಪ ಬೇಜಾರಲ್ಲಿದ್ರೆ ಪರವಾಗಿಲ್ಲ. ನಾಯಿ ಸತ್ತು ಹೋಗಿದೆ, ನಾನು 2 ವರ್ಷ ಬೇಜಾರಲ್ಲಿದ್ದೆ ಅಂತಂದ್ರೆ ಅದು ಡಿಸ್ಪ್ರಪೋರ್ಷನೇಟ್ ಆಗೋಯ್ತು. ಆ ಕಾರಣಕ್ಕೂ ನಾನು ಪಡ್ತಿರುವ ಸಂಕಟಕ್ಕೂ ಜಾಸ್ತಿ ಆಗೋಯ್ತು. ಇದಕ್ಕೆ ನಾವು ಎಕ್ಸೋಜಿನಸ್ ಡಿಪ್ರೆಷನ್ ಅಂತೀವಿ. ಅಂದ್ರೆ ಅದು ಪ್ರಕೃತಿ ಸಹಜ ಅಲ್ಲದ ಪ್ರತಿಕ್ರಿಯೆ. ಹೌದು. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಯಾರಾದರೂ ವ್ಯಕ್ತಿಗಳು ಸತ್ತೋದಾಗ 1-2 ತಿಂಗಳು ಆಗ್ಬೋದು, ನಾಯಿ ಸತ್ತೋದಾಗ 1 ತಿಂಗಳು ಇರ್ಬೋದು, ಅಥವಾ ಒಂದು 5,000 ನನ್ನ ಜೇಬಿನ ಬಿದ್ದೋಯ್ತು ಅಂತ ಇಟ್ಕೊಳ್ಳಿ, ಆವಾಗ ನಾನೊಂದು 15 ದಿವಸ ಬೇಜಾರು ಪಡ್ಬೋದು, 10 ದಿವಸ ಬೇಜಾರು ಪಡ್ಬೋದು. 5,000 ಹೋಯ್ತಲ್ಲ ಅಂತ ಬೇಜಾರು ಪಡ್ಕೊಂಡೇ ಇದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಒಂದು 6 ತಿಂಗಳು ನಮ್ಮ ಮನೇಲಿ ಮರಗಿದೆ ಅಂತ ಇಟ್ಕೊಳ್ಳಿ ಆ ಬೇಜಾರಿನಲ್ಲಿ, ಅವಾಗ ಏನಾಯ್ತು ನನ್ಗೆ ಇದು ಇದೊಂದು ಅಭ್ಯಾಸ ಆಗೋಯ್ತು. ಎಕ್ಸೋಜಿನಸ್ ಡಿಪ್ರೆಷನ್
ಹೊರಗಡೆ ಕಾರಣದಿಂದ ಬಂದಿದೆ ಈಗ ಅದನ್ನ ನಾವು ಮೆಟ್ಟಿ ನಿಲ್ಲಬೇಕು ಅದಕ್ಕಿರುವಂತ ಮಾನಸಿಕ ಸ್ಥಿತಿಗಳನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಡಾಕ್ಟರ್ ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಮೂಡಿ ಬರುತ್ತೆ ಈಗ ಒಂದು ಸಂದರ್ಭ ತಗೊಂಡಾಗ ಒಬ್ಬೊಬ್ಬರದ್ದು ಒಂದೊಂದು ಪ್ರತಿಕ್ರಿಯೆ ರೀತಿಯ ಪ್ರತಿಕ್ರಿಯೆ ಇರುತ್ತೆ ನೀವು ಹೇಳಿದಂಗೆ ಒಂದು ದುಡ್ಡು ಏನೋ ಕಳೆದು ಹೋಯ್ತು ಅಯ್ಯೋ ಪರವಾಗಿಲ್ಲ ಮತ್ತೆ ದುಡಿತೀನಿ ಅಂತ ಒಬ್ಬ ಪ್ರತಿಕ್ರಿಯಿಸಿದ್ರೆ ಇನ್ಯಾರೋ 6 ತಿಂಗಳ ಕಾಲ ಮಲ್ಕೊಂಡು ಅದರೇ ಕುರಿತಾಗಿ ಯೋಚಿಸುವ ಹಾಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಬಹುದು ಅದು ಕೂಡ ದೈಹಿಕವಾಗಿ ಯಾವುದೋ ಒಂದು ರಾಸಾಯನಿಕ ಕ್ರಿಯೆಯ ಕಾರಣ ಆಗಿರೋದಿಲ್ಲ ಇಲ್ವಾ ಇದು ನಾನು ಹಾಕಿಕೊಂಡಂತ ಕನ್ನಡಕದ ಪ್ರಭಾವ ಅಂದರೆ ಪ್ರತಿಯೊಬ್ಬ ಮನುಷ್ಯನು ಓಡಾಡ್ತಿರಬೇಕಾದ್ರೆ ಒಂದು ಕಡಕ ಹಾಕೊಂಡಿರ್ತಾನೆ ನನ್ನಲ್ಲಿ ಆ ನಿರಾಶಾದಾಯಕ ಮನೋಭಾವನೆ ಕಾರಣಕ ಇದ್ರೆ ಎಲ್ಲಿ ನೋಡಿದರೂ ಕೂಡ ವೆರಿ ಡಿಫಿಕಲ್ಟ್ ಪೀಪಲ್ ಅನ್ಮ್ಯಾನೇಜಬಲ್ ಪೀಪಲ್ ಅನ್ಕೋಆಪರೇಟಿವ್ ಪೀಪಲ್ ಅದೇ ನಾನು ಆಶಾವಾದಿ ಅಥವಾ ಸಕಾರಾತ್ಮಕ ಮನೋಭಾವನೆ ಕಾರಣಕ ಹಾಕೊಂಡೋದ್ರೆ ಎಲ್ಲಿ ನೋಡಿದರೂ ಹ್ಯಾಪಿ ಪೀಪಲ್ ಕಂಫರ್ಟಬಲ್ ಪೀಪಲ್ ಕೋಆಪರೇಟಿವ್ ಪೀಪಲ್ ಸ್ಮೈಲಿಂಗ್ ಪೀಪಲ್ ಅದೇ ವ್ಯಕ್ತಿಗಳು ನಾನು ಯಾವ ಕನ್ನಡಕದ ಮುಖಾಂತರ ವ್ಯಕ್ತಿಗಳನ್ನು ನೋಡ್ತೀನೋ ಸನ್ನಿವೇಶವನ್ನು ನೋಡ್ತೀನೋ ಅದರ ಮೇಲೆ ನನ್ನ ಜೀವನದ ಎಕ್ಸ್‌ಪೀರಿಯನ್ಸ್ ನಿರ್ಧಾರವಾಗಿದೆ ಆದರೆ ದೃಷ್ಟಿಕೋನನೇ ಹೆಚ್ಚು ಪಾತ್ರವಹಿಸುತ್ತೆ ದೃಷ್ಟಿಕೋನ ಅದಕ್ಕೆ ನಾವು ಪ್ಯಾರಡೈಮ್ ಅಂತೀವಿ ಪ್ಯಾರಡೈಮ್ ಶಿಫ್ಟ್ ಅಥವಾ ಮೆಂಟಲ್ ಆಟಿಟ್ಯೂಡ್ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ನೆಗೆಟಿವ್ ಮೆಂಟಲ್ ಆಟಿಟ್ಯೂಡ್ ಬಹಳ ಬಹಳ ಇಂಪಾರ್ಟೆಂಟ್ ಇದನ್ನ ನಾವು ಪೋಷಕರು ಮಕ್ಕಳಿಗೆ ಸಣ್ಣದರಿಂದ ಹೇಳಿಕೊಡಬೇಕು ಹಾಗೂ ಇದು ಇವತ್ತರೊಳಗೆ ಅದರ ಬಗ್ಗೆ ಪರಿಚಯ ಇಲ್ಲದವರು ಅದರ ಬಗ್ಗೆ ಸರಿಯಾದಂತ ತರಬೇತಿಯನ್ನು ತಾವೇ ಪಡೆಯಬೇಕು ಇಲ್ಲ ಯಾವುದಾದರೂ ಕಾರ್ಯಕ್ರಮಗಳಿಗೆ ಹೋಗಿ ಅದರ ಬಗ್ಗೆ ತಿಳ್ಕೊಬೇಕು ಇಲ್ಲ ಡಾಕ್ಟರ್ ಈಗ ಕೆಲವು ವರ್ಷದಲ್ಲಿ ಮುಂಚೆ ಎಷ್ಟು ಚಟುವಟಿಕೆಯಾಗಿದ್ರು ಎಷ್ಟು ಖುಷಿ ಖುಷಿಯಾಗಿದ್ರು ಎಲ್ಲರ ಜೊತೆ ಬೆರೀತಿದ್ರು ಈಗ ನೋಡಿದ್ರೆ ಯಾರ ಜೊತೆನೂ ಬೆರಿಯಲ್ಲ ಜೀವನದಲ್ಲಿ ತುಂಬಾ ನಿರಾಸಕ್ತಿ ಹೊಂದಿದ್ದಾರೆ ಯಾವುದ್ರ ಕುರಿತಾಗೂ ಆಸಕ್ತಿ ಇರಲ್ಲ ಅಂತ ಅನೇಕ ಉದಾಹರಣೆಗಳನ್ನು ಕೊಡೋದನ್ನು ನೋಡಿದೀವಿ ಇದಕ್ಕೂ ನೀವು ಇದೇ ಕಾರಣ ಅಂತ ಹೇಳ್ತೀರಾ ಇಂತಹ ಸನ್ನಿವೇಶ ಬಂದಾಗ ಒಬ್ಬ ವ್ಯಕ್ತಿ ತುಂಬಾ ಚೂಟಿಯಾಗಿದ್ದಾನೆ ಬಹಳ ಪಾಸಿಟಿವ್ ಆಗಿದ್ದಾನೆ ಅವನು 40 ವರ್ಷ ಆದಾಗ ಈ ತರ ಬಂತು ಅಂದ್ರೆ ಮೊದಲ ಕೆಲಸ ಏನು ಮಾಡಬೇಕು ಅಂದ್ರೆ ತಜ್ಞ ವೈದ್ಯರ ಬಳಿಗೆ ಹೋಗಬೇಕು ಫಸ್ಟ್ ಚೆಕ್ ಮಾಡಬೇಕು ಎಂಡೋಜಿನಸ್ ಡಿಪ್ರೆಷನ್ ಗೆ ಏನಾದರೂ ಕಾರಣ ಇದೆಯಾ ಹಾರ್ಮೋನ್ ಲೆವೆಲ್ ಸರಿ ಇದೆಯಾ ಅಂತ ಚೆಕ್ ಮಾಡಬೇಕು ಏನೂ ಇಲ್ಲ ನೀವು ಹೆಚ್ಚಿನ ಡಾಕ್ಟರ್ ಹತ್ರ ಹೋಗಿ ನಿಮಗೆ ಏನೂ ಆಗಿಲ್ಲ ನಿಮ್ಮ ಜೀವನವನ್ನು ನೀವೇ ಸುಧಾರಿಸ್ಕೊಂಡು ಹೋಗಿ ಎಲ್ಲ ಪಾಸಿಟಿವ್ ಆಗಿ ನೋಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅದಾದ್ಮೇಲೆ ಏನು ಟ್ರೀಟ್ಮೆಂಟೇ ಇಲ್ಲ ಉದಾಹರಣೆಗೆ ನೀವು ಸಿಗರೇಟ್ ಬಿಡಿ ಅಂತಾರೆ ಸಿಗರೇಟ್ ಬಿಡೋದಕ್ಕೆ ಟ್ರೀಟ್ಮೆಂಟ್ ಇಲ್ಲ ನಿಮ್ಮ ಮನಸ್ಸನ್ನ ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂತಾರೆ ಹಾಗೆ ನಿಮ್ಮ ಮನಸ್ಸನ್ನ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ತಿಳ್ಕೊಬೇಕು ನನಗೆ ಎಂಡೋಜಿನಸ್ ಡಿಪ್ರೆಷನ್ ಇಲ್ಲ ಎಕ್ಸೋಜಿನಸ್ ಡಿಪ್ರೆಷನ್ ಇರುವಂತಹದ್ದು ಈಗ ನಾನು ಏನು ಮಾಡಬೇಕು ಅಂತಂದ್ರೆ ನೋಡಿ ಒಬ್ಬ ವ್ಯಕ್ತಿ ಸೈಕಲ್ ಅಲ್ಲಿ ಹೋಗೋಣ ಏನು ಹೇಳ್ತಾನೆ ಕಾರ್ ಇಲ್ಲ ಅಂತ ಬೇಜಾರು ಮಾಡ್ತಾನೆ ಕಾರ್ ಇಲ್ಲದೇ ಏನು ಮಾಡ್ತಾನೆ ನನ್ನ ಹತ್ರ ಮರ್ಸಿಡೀಸ್ ಇಲ್ಲ ಅಂತಾನೆ ಮರ್ಸಿಡೀಸ್ ಹೋಗೋಣ ಏನು ಮಾಡ್ತಾನೆ ಹೆಲಿಕಾಪ್ಟರ್ ಇಲ್ಲ ಅಂತಾನೆ ಹೆಲಿಕಾಪ್ಟರ್ ಹೋಗೋಣ ಹೇಳ್ತಾನೆ ಏರೋಪ್ಲೇನ್ ಇಲ್ಲ ಅಂತಾನೆ ಏರೋಪ್ಲೇನ್ ಇದ್ದವನು ಕೂಡ ಎಕ್ಸೋಜಿನಸ್ ಡಿಪ್ರೆಷನ್ ಬಂದಾಗ ಅವನೇನು ಹೇಳ್ತಾನೆ ಅಂತ ನನ್ನ ರಾಕೆಟ್ ಇಲ್ಲ ಅಂತಾನೆ ಒಂದು ಉದಾಹರಣೆ ಕೊಡ್ತೀನಿ ದೃಷ್ಟಿಕೋನದ ಬಗ್ಗೆ ಉದಾಹರಣೆ ಕೊಡ್ತೀನಿ ಒಂದಿನ ನಾನು ಮೆಜೆಸ್ಟಿಕ್ ಅಲ್ಲಿ ಹೋಗ್ತಾ ಇದ್ದೆ ಜೇಬಿ ಕೈ ಹಾಕಿದೆ ನೋಡ್ತೀನಿ ಒಂದು 10,000 ರೂಪಾಯಿ ಲಾಸ್ ಆಗೋಗಿದೆ ಬಿದ್ದೋಗ್ಬಿಟ್ಟಿದೆ ನಾನು ಜೋರಾಗಿ ನಗಕ್ಕೆ ಶುರು ಮಾಡ್ತೀನಿ ಜನ ಬಂದು ಕೇಳ್ತಾರೆ ಏನಂತ ನಾನು ಹೇಳ್ತೀನಿ ಇವತ್ತು ಕೇವಲ 10,000 ರೂಪಾಯಿ ಬಿದ್ದೋಗಿದೆ ಮನೆ ಮತ್ತೆ ಯಾಕೆ ನಗ್ತೀರಿ ಅಂತ ಕೇಳ್ತಾರೆ ಜನ ಮನೆಯಿಂದ ಬರಬೇಕಾದ್ರೆ 100,000 ಜೇಬಲ್ಲಿ ಇಟ್ಕೊಂಡು ಬರಬೇಕು ಅಂತ ಮನಸ್ಸು ಮಾಡಿದ್ದೆ ಲಾಸ್ಟ್ ಮಿನಿಟ್ 90,000 ನ ಲಾಕರ್ ಅಲ್ಲಿ ಇಟ್ಟು ಬಂದಿದ್ದೀನಿ ಕೇವಲ 10,000 ಹೋಯ್ತು ಅಂತ ಇನ್ನೊಬ್ಬ ಜೋರಾಗಿ ಅಳ್ತಾ ಇದ್ದಂತೆ ಏನಂತ ಕೇಳಿದ್ರೆ ಅವನು ಹೇಳಿದಂತೆ ಲಾಟ್ರಿಯಲ್ಲಿ ಕೇವಲ 100,000 ಬಂದಿದೆ ಮತ್ತೇನು ಮಾತಾಡ್ತಾರೆ ಇಲ್ಲ 1 ಕೋಟಿ ಬರಬೇಕಿತ್ತಲ್ಲ ಮಿಸ್ ಆಯ್ತು ಅಂತ ಅಂದರೆ ಬಂದ ನಡೆದ ಘಟನೆ ಪ್ರಾಮುಖ್ಯವಲ್ಲ ದೃಷ್ಟಿಕೋನ ಬಹಳ ಬಹಳ ಪ್ರಾಮುಖ್ಯ ಈ ದೃಷ್ಟಿಕೋನವನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಆದಂತ ತರಬೇತಿ ನಾವು ಕೊಡಬೇಕು ನಾನು ಹೇಳೋದು ಏನು ಅಂತಂದ್ರೆ ಪೇರೆಂಟ್ಸ್ ಗೆ ನಾವು ಮಕ್ಕಳ ಕ್ಲಾಸ್ ಮಾಡುವಾಗ ಪೇರೆಂಟ್ಸ್ ಗೆ ಏನು ಹೇಳ್ತೀನಿ ಅಂತಂದ್ರೆ ಮಕ್ಕಳಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಟ್ರೈನಿಂಗ್ ಆಗಾಗ ಕೊಡಬೇಕು ಯಾಕಂತಂದ್ರೆ ಸಣ್ಣದರಿಂದ ಅವರಿಗೆ ಡಿಸಪಾಯಿಂಟ್ಮೆಂಟ್ ಟ್ರೈನಿಂಗ್ ಕೊಡಲಿಲ್ಲ ಅಂತಂದ್ರೆ ಯಾವುದೋ ಒಂದು ಘಟನೆಯಲ್ಲಿ ಅವರಿಗೆ ಎಕ್ಸಾಮಿನೇಷನ್ ಫೇಲಿಯರ್ ಆಯ್ತು ಇಂಟರ್ವ್ಯೂ ಫೇಲಿಯರ್ ಆಯ್ತು ಲವ್ ಫೇಲಿಯರ್ ಆಯ್ತು ಲೈಫ್ ನಲ್ಲಿ ಸೆಟ್ಲ್ ಆಗದೆ ಫೇಲಿಯರ್ ಆಯ್ತು ಅಂತಂದ್ರೆ ಮೊದಲು ಯೋಚನೆ ಮಾಡೋದೇನೋ ಸೂಸೈಡ್ ಆತ್ಮಹತ್ಯೆ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಮಕ್ಕಳಿಗೆ ಸಣ್ಣ ಸಣ್ಣ ಡೋಸ್ ನಲ್ಲಿ ಚೂರು ಚೂರು ಡಿಸಪಾಯಿಂಟ್ಮೆಂಟ್ ಗಳನ್ನ ಕೊಡ್ತಾ ಬಂದ್ರೆ ಮುಂದಿನ ಡಿಸಪಾಯಿಂಟ್ಮೆಂಟ್ ಇದೇ ತರನೇ ಕಾಣಿಸುತ್ತೆ ಅಂದ್ರೆ ಒಂದಷ್ಟು ನಿರಾಸೆಗಳು ಒಂದಷ್ಟು ನೋವುಗಳು ನಮಗೆ ಬೇಕು ಬೇಕು ಪಕ್ವಾಗೋದಕ್ಕೆ ಮುಂದಿನ ಸವಾಲುಗಳನ್ನ ಎದುರಿಸಬೇಕು ಸಣ್ಣ ಸಣ್ಣದು ಉದಾಹರಣೆ ಕೊಡ್ತೀನಿ ನಾಲ್ಕು ನನಗೆ ಮಕ್ಕಳು ಸಣ್ಣದಿರುವಾಗ 6 ವರ್ಷ 3 ವರ್ಷ ಮಕ್ಕಳು ಅವಾಗ ಗಂಡು ಮಕ್ಕಳು
ನಾನೇನ್ ಹೇಳ್ತಿದ್ದೆ ಇವತ್ತು ನಾವು ಪಿಕ್ನಿಕ್ ಗೆ ಹೋಗ್ತೀವಿ ಅಂತ ಹೇಳೋದು ಆಮೇಲೆ ಕೆಂಗೇರಿಗೆ ಹೋಗಿ ವಾಪಸ್ ಬಂದ್ಬಿಡೋದು ಅವರು ಅಯ್ಯೋ ಪಿಕ್ನಿಕ್ ಇಲ್ಲ ಅಂತ ಬೇಜಾರು ಮಾಡ್ತಾರೆ ಆಮೇಲೆ ಕೇಳೋದು ಪಿಕ್ನಿಕ್ ಮೈಸೂರಿಗೆ ಯಾಕೆ ಹೋಗ್ಬೇಕು ಎಂಜಾಯ್ ಮಾಡೋಕ್ಕೆ ಬೆಂಗಳೂರಿನಲ್ಲಿ ಎಂಜಾಯ್ಮೆಂಟ್ ಇಲ್ವಾ ಮನೆಯಲ್ಲಿ ಎಂಜಾಯ್ಮೆಂಟ್ ಇಲ್ವಾ ಅಂತ ಕೇಳೋ ಹೌದು ಅಂತಾರೆ ಆಮೇಲೆ ಸಿನಿಮಾ ಥಿಯೇಟರ್ಗೆ ಹೋಗ್ತೀನಿ ಅಂತ ವಾಪಸ್ ಬಂದ್ಬಿಡೋದು ಇವತ್ತು ಹೋಟ್ಲಿಗೆ ಹೋಗ್ತೀವಿ ಅಂತ ಹೇಳಿ ವಾಪಸ್ ಬಂದ್ಬಿಡೋದು ಮನೆಗೆ ಬಂದು ಬರೇ ಅನ್ನ ಸಾಂಬಾರು ಊಟ ಮಾಡೋದು ಅವಾಗ ಏನನ್ಸುತ್ತೆ ಅವರಿಗೆ ಓಹೋ ಈಗೇನಾಗಿದೆ ಮೈಸೂರಿಗೆ ಹೋದರೂ ಅಷ್ಟೇ ಪಿಕ್ನಿಕ್ಗೆ ಹೋದರೂ ಅಷ್ಟೇ ಸಿನಿಮಾಕ್ಕೆ ಹೋದರೂ ಅಷ್ಟೇ ಹೋಟ್ಲಿಗೆ ಹೋದರೂ ಅಷ್ಟೇ ಬಿಟ್ಟರೂ ಅಷ್ಟೇ ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಏನು ಸ್ಥಿತ ಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ ಹಾಂ ಅಂದರೆ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಎಲ್ಲದರಲ್ಲೂ ಬ್ಯಾಲೆನ್ಸ್ ಇರಬೇಕು ದುಃಖ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಆದ್ರೆ ಡಾಕ್ಟರ್ ಇಲ್ಲಿ ಇನ್ನೂ ಒಂದು ಬಹುಶಃ ವಾದ ಬರುತ್ತೆ ಅಥವಾ ಒಂದು ಅಭಿಪ್ರಾಯ ಬರುತ್ತೆ ಏನು ಅಂದ್ರೆ ತುಂಬಾ ಸಹಜವಾಗಿ ನಾವು ಸನ್ನಿವೇಶ ಒಳಗೆ ಪ್ರತಿಕ್ರಿಯಿಸ್ತಾ ಹೋಗ್ತೀವಿ ಯಾವುದೋ ಬೇಸರ ಖಂಡಿತ ಬೇಸರ ಆಗುತ್ತೆ ಯಾವುದೋ ದುಃಖ ಖಂಡಿತ ದುಃಖ ಆಗುತ್ತೆ ಎಲ್ಲವನ್ನ ಸಮಾಧಾನ ಸ್ಥಿತಿಯಲ್ಲಿ ತಗೊಂಡು ಇಲ್ಲಪ್ಪ ನಂಗೆ ಏನು ಬೇಜಾರೇ ಆಗ್ಲಿಲ್ಲ ಅಂದ್ರೆ ನಮ್ಮನ್ನ ನಾವು ಮೋಸ ಮಾಡ್ಕೊಂಡ ಹಾಗೆ ಅಲ್ವಾ ನೋಡಿ ಯಾವುದೇ ಒಂದು ಸನ್ನಿವೇಶದಲ್ಲಿ ನಮಗೆ ಜಯ ಸಿಕ್ಕಬೇಕಾದ್ರೆ ನಾವು ಮೊದಲು ನಟನೆ ಮಾಡಬೇಕು ಅದಕ್ಕೆ ಹೇಳ್ತಾರೆ Fake it before you make it. ನಾನು ಸಂತೋಷವಾಗಿ ಇರಬೇಕಾದ್ರೆ ಸಂತೋಷದ ನಟನೆಯನ್ನು ಮಾಡಬೇಕು ಆಮೇಲೆ ಸ್ವಲ್ಪ ಸಾಧನ ನಿಜ ಆಗುತ್ತೆ ಹೌದಾ ಅಲ್ವಾ ಮತ್ತೆ ಇನ್ನೊಂದು ವಿಚಾರ ತಿಳ್ಕೊಬೇಕು ಬಹಳ ಜನ ಒಂದು ದೊಡ್ಡ ತಪ್ಪು ಮಾಡ್ತಾರೆ ಅದು ಹೆಂಗಸರು ಯಾವಾಗ ನೋಡಿದ್ರು ಮಾತಾಡೋದು ಐ ಆಮ್ ಡಿಪ್ರೆಸ್ಡ್ ನೀವು ಕೇಳಿ ಗಂಡಸರು ಅಷ್ಟು ಮಾತಾಡಲ್ಲ ಹೆಂಗಸರೆಲ್ಲ ಮಾತಾಡೋದು ಐ ಆಮ್ ಡಿಪ್ರೆಸ್ಡ್ ಏನ್ ಡಿಪ್ರೆಷನ್ ಆಗಿದೆ ಅಂತ ಕೇಳಿದ್ರೆ ಇವತ್ತು ನಮ್ದೊಂದು ಯಾವುದು ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಬರಬೇಕಿತ್ತು ಬರಲಿಲ್ಲ ಇವತ್ತು ಟಿ ವಿಲಿ ಆ ಪ್ರೋಗ್ರಾಮ್ ಬರಲಿಲ್ಲ ಐ ಆಮ್ ಡಿಪ್ರೆಸ್ಡ್ ಈ ಡಿಪ್ರೆಷನ್ ಅನ್ನೋ ವರ್ಡ್ ನ ಬಹಳ ಲೂಸ್ ಆಗಿ ಯೂಸ್ ಮಾಡ್ಕೋತಾರೆ ಎಲ್ಲಕ್ಕೂ ಒಂದೇ ಪದ ಎಲ್ಲದಕ್ಕೂ ಒಂದೇ ಪದ ನೋಡಿ ಒಬ್ಬ ಮನುಷ್ಯ ಇದು ಒಂದು ಬ್ಯಾಂಡ್ ಅಂತಿದೆ ಬ್ಯಾಂಡ್ ಪ್ರತಿಯೊಬ್ಬರು ಈ ಬ್ಯಾಂಡ್ ನಲ್ಲಿ ಮೂಡ್ ಇರುತ್ತೆ ಅವ್ರದ್ದು ಬ್ಯಾಂಡ್ ನಲ್ಲಿ ಆ ಬ್ಯಾಂಡ್ ಬಿಡುತ್ತಲ್ಲಿ ಅವ್ರ ಮೂಡ್ ಇರುತ್ತೆ ನನಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಹಳ ಚೆನ್ನಾಗಿತ್ತು ಐ ಆಮ್ ವೆರಿ ಹ್ಯಾಪಿ ಆಯ್ತಲ್ಲ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡೆ ತುಂಬಾ ಬೇಜಾರಾಯ್ತು ಆಮೇಲೆ ಆಫೀಸ್ ಬಂದೆ ನಮ್ಮ ಬಾಸು ಕೆಲಸ ಚೆನ್ನಾಗಿ ಮಾಡ್ತೀರಿ ಅಂತ ಸಂತೋಷ ಪಟ್ಟರು ಸಂತೋಷ ಆಯ್ತು ಅಲ್ಲಿಂದ ಆಚೆಗೆ ಯಾರೋ ಒಬ್ರು ಕೊಲೀಗು ತೊಂದರೆ ಕೊಟ್ಟರು ಮತ್ತೊಂಚೂರು ಬೇಜಾರಾಯ್ತು ಅಂದರೆ ಈ ಬ್ಯಾಂಡ್ ನಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಇದಕ್ಕೆ ಹೇಳೋದು ಮೂಡ್ ಸ್ವಿಂಗ್ಸ್ ಅಂತ ಆಯ್ತಲ್ಲ ತುಂಬಾ ಜನಗಳು ಏನ್ ಕನ್ಫ್ಯೂಸ್ ಮಾಡ್ಕೋತಾರೆ ಅಂತಂದ್ರೆ ಇಲ್ಲಿಂದ ಮೇಲೆ ಹೋದಾಗ ಎಕ್ಸೈಟ್ಮೆಂಟ್ ಕೆಳಗೆ ಬಂದಾಗ ಡಿಪ್ರೆಷನ್ ತಗೋತಾರೆ ಡಿಪ್ರೆಷನ್ ಅಂತಂದ್ರೆ ಈ ಕೆಳಗಿನ ಬ್ಯಾಂಡ್ ಹಿಡ್ತಿಗಿಂತ ಕಂಟಿನ್ಯೂಸ್ ಆಗಿ ಕೆಳಗಿರ್ಬೇಕು ಏನೋ ವಿಚಾರ ಕೆಳಗಡೆ ಬಂದು ಹಸಾರ ಬಿದ್ದೋಯ್ತು ಬ್ಯಾಂಡ್ ಹಿಡಿದು ಕೆಳಗೆ ಬರ್ಬೋದು ಮತ್ ಮೇಲೆ ಹೋಗುತ್ತೆ ಸಾಯಂಕಾಲ ಆಗ್ತಿದ್ದಂಗೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಬಹಳ ಬಹಳ ಇಂಪಾರ್ಟೆಂಟ್ ಈ ಮೂಡ್ ಸ್ವಿಂಗ್ಗಳು ಒಂದು ಬ್ಯಾಂಡ್ ಅಲ್ಲಿ ಇರೋದು ಸರ್ವೇ ಸಾಮಾನ್ಯ ಜನಗಳು ಅದನ್ನೇ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟು ಡಿಪ್ರೆಷನ್ ಅಂತ ಹೇಳೋದು ಮತ್ತೆ ಟ್ರೀಟ್ಮೆಂಟ್ ಹೋಗ್ತಾರೆ ಯಾವುದು ಖಿನ್ನತೆ ಅಥವಾ ಡಿಪ್ರೆಷನ್ ಎಲ್ಲವೂ ನಮ್ಮ ಕೈಲೇ ಇರುವಂತದ್ದ ನಮ್ಮದೇ ದೃಷ್ಟಿಕೋನದಲ್ಲಿ ಒಂದಷ್ಟು ತಪ್ಪಿದೆಯಾ ಈ ಕುರಿತು ಮಾತುಕತೆ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ನುರಿತ ವೈದ್ಯರಾದ ಡಾಕ್ಟರ್ ಭರತ್ ಚಂದ್ರ ನಮ್ಮ ಜೊತೆಯಲ್ಲಿ ಬ್ರೇಕ್ನ ಸಮಯ ಇದು ಮತ್ತದೇ ಬೇಸರ ಅಥವಾ ಸದಾ ಬೇಸರ ಅದಕ್ಕೆ ಕಾರಣ ಖಿನ್ನತೆ ಖಿನ್ನತೆ ಅನ್ನೋದನ್ನ ನಾವು ಹೇಳ್ತೀವಲ್ಲ ಅದು ನಿಜಕ್ಕೂ ಖಿನ್ನತೆಯ ಹಾಗಿದ್ರೆ ಯಾವುದು ಖಿನ್ನತೆ ಇದಕ್ಕೆ ಪರಿಹಾರ ವಿವರಗಳನ್ನ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ನಮಗಾಗಿ ನೀಡ್ತಾ ಇದ್ದಾರೆ ಡಾಕ್ಟರ್ ಭರತ್ ಚಂದ್ರ ಅವರು ಡಾಕ್ಟರ್ ಈಗ ಅನೇಕ ಬಾಹ್ಯ ಕಾರಣಗಳಿಂದ ಖಿನ್ನತೆ ಅನ್ನುವುದನ್ನ ಅನುಭವಿಸ್ತೀವಿ ಅಂತ ನೀವು ಹೇಳಿದ್ರಿ ಈ ಈ ಬಾಹ್ಯ ಕಾರಣಗಳಿಗೆ ಈ ರೀತಿ ಪ್ರತಿಕ್ರಿಯಿಸುವುದು ಒಂದೊಂದು ಗುಣ ಅಥವಾ ಒಂದೊಂದು ಸ್ವಭಾವದಲ್ಲಿ ಮಾತ್ರನಾ ಅಥವಾ ಯಾರು ಬೇಕಾದರೂ ಹೀಗೆ ಪ್ರತಿಕ್ರಿಯಿಸ್ತಾರ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಆಗುವ ಘಟನೆಗಳಿಂದಾಗಿ ಮತ್ತು ನಮ್ಮದೇ ಆದಂಥ ಒಂದು ಜಾಣತನದಿಂದ ಹೆಚ್ಚಿನ ಜನರು ಒಂದು 30 ವರ್ಷ ಬರಬೇಕಾದ್ರೆ ಅವರಿಗೆ ಬರ್ತಾ ಇರುವಂಥ ಎಲ್ಲ ತೊಂದರೆಗಳನ್ನು ಅವರೇ ನಿಭಾಯಿಸಿಕೊಂಡು ಖಿನ್ನತೆಯಿಂದ ಹೊರಗಿರ್ತಾರೆ ಆದರೆ ಕೆಲವರು ಆ ಘಟನೆಗಳು ಅವ್ರ ಜೀವನದಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಥವಾ ಈ ಘಟನೆಗಳು ಜಾಸ್ತಿ ಆದಾಗ ಅಥವಾ ಬೇರೆ ಏನಾದರೂ ಸ್ಟ್ರೆಸ್ಗಳು ಎಲ್ಲ ಬಂದಾಗ ಏನಾಗುತ್ತೆ ಅಂತಂದ್ರೆ ಅದನ್ನು ನಿಭಾಯಿಸ್ಕೊಳ್ಳಿಕ್ಕೆ ಆಗದೇನೆ ಪರ್ಮನೆಂಟ್ ಆಗಿ ಆ ಬ್ಯಾಂಡ್ ಅಲ್ಲಿ ಕೆಳಗಡೆನೆ ಓಡಾಡ್ತಿರ್ತಾರೆ ನನ್ನಂಥವರು ಈ ಜಾಸ್ತಿ ಇಂಥ ವಿಚಾರದಲ್ಲಿ ತೊಡಗಿಸಿಕೊಂಡವ್ರು ಏನ್ ಮಾಡ್ಬೋದು ಅಂತಂದ್ರೆ ನಾವು ನಮ್ಮನ್ನ ಆದಷ್ಟು
ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಲ್ಲೇ ಇಟ್ಕೋಬಹುದು, ಸಕಾರಾತ್ಮಕ ಮನೋಭಾವನೆ ಒಳಗೆ ಇಟ್ಕೋಬಹುದು. ಏನೋ ದುಡ್ಡು ಬಿದ್ದೋದ್ರೆ ಇದೊಂದು ಟ್ರೈನಿಂಗ್ ಪ್ರೋಗ್ರಾಮ್, ದುಡ್ಡು ಬಿದ್ದೋಗಿದೆ, ದೇವರು ನನಗೆ ಟ್ರೈನಿಂಗ್ ಕೊಡ್ತಾನೆ, ದುಡ್ಡು ಕಳೆದೋದಾಗ ಹೇಗೆ ನೀನು ನಿಭಾಯಿಸ್ಕೊಳ್ತೀಯ ಅಂತ ಚೆಕ್ ಮಾಡ್ತಾ ಇದ್ದಾನೆ. ಯಾರೋ ನನಗೆ ಬೈದ್ರು, ಅವಾಗ ನಾನು ತಿಳ್ಕೊಳ್ತೀನಿ ಇದು ನನಗೆ ಕೊಡ್ತಾ ಇರೋ ಟ್ರೈನಿಂಗ್ ಪ್ರೋಗ್ರಾಮು. ಏನಂತಂದ್ರೆ ನನಗೆ ಯಾರಾದರೂ ಟೀಕೆ ಮಾಡಿದಾಗ ಅದನ್ನು ಹೇಗೆ ಎದುರಿಸಬಲ್ಲೆ ಅಂತ ಮೇಲ್ನೋ ದೇವರು ನನ್ನನ್ನು ಚೆಕ್ ಮಾಡ್ತಾ ಇದ್ದಾನೆ ಅಂತ ಎಲ್ಲ ಸನ್ನಿವೇಶಗಳಲ್ಲಿ ನಾನು ಅದಕ್ಕೆ ಸಮಜಾಯಿಷಿ ಕೊಟ್ಟುಕೊಂಡು ನಾನು ನಿರಂತರವಾಗಿ ಆಶಾದಾಯಕ ಮನೋಭಾವನೆಯಲ್ಲಿ ಇರಬಲ್ಲೆ. ಆದರೆ ಸುಮಾರು ಜನಕ್ಕೆ ಈ ಟ್ರೈನಿಂಗ್ ಇಲ್ಲ, ಅದರ ಬಗ್ಗೆ ಕೇಳಿಲ್ಲ. ಅವರೇನು ಮಾಡ್ತಾರೆ ಅಂತಂದರೆ ಬಂದದ್ದನ್ನೆಲ್ಲವನ್ನು ಇದು ನೆಗೆಟಿವ್ ಆಗಿಯೇ ತಗೊಂಡು ಹೋಗ್ತಾರೆ. ಹೀಗೆ ತುಂಬ ದಿವಸ ನೆಗೆಟಿವ್ ಆಗಿ ತಗೊಳೋದ್ರಿಂದ ಒನ್ ಫೈನ್ ಡೇ ಎಕ್ಸೋಜಿನಸ್ ಡಿಪ್ರೆಷನ್ ಒಳಗಡೆ ಮುಳುಗ್ಬಿಡ್ತಾರೆ. ಅಲ್ಲಿಂದ ಆಚೆಗೆ ಹೊರಗೆ ಬರೋದಕ್ಕೆ ಸ್ವಲ್ಪ ಸಹಾಯ ಬೇಕಾಗುತ್ತೆ. ಈ ನೆಗೆಟಿವ್ ಆಗಿ ತಗೊಂಡು ಹೋಗುವಂಥವರು ಗಣನೆಗೆ ತಗೊಂಡಾಗ ಕೆಲವು ಸ್ವಭಾವದವರು ಈ ರೀತಿ ತಗೊಂಡು ಹೋಗುವ ಸಂಭವ ಜಾಸ್ತಿ ಅಂತ ಅನ್ಸುತ್ತೆ ಡಾಕ್ಟರ್. ಆತರದ್ದೇನಾದ್ರೂ ಸಂಶೋಧನೆ ಆಗಿದೆಯಾ? ಇದೆ ಇದೆ. ಈ ಇಂಟ್ರೋವರ್ಟ್ಗಳು ಇರ್ತಾರೆ ನೋಡಿ, ಯಾರ ಹತ್ರನೂ ಮಾತಾಡೋದಿಲ್ಲ. ಕೆಲವು ಸತಿ ನಮ್ಮ ಕ್ಲಾಸ್ನಲ್ಲಿ ಏನ್ ಮಾಡ್ತೀವಿ ನಾವು, ಒಂದು 200 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ, ನಾವು ಹೇಳ್ತೀವಿ ಇಲ್ಲಿರುವಂತ 15 ಜನನ ಪರಿಚಯ ಮಾಡಿಕೊಂಡು ಬನ್ನಿ ಅಂತೀವಿ ಹೊಸಬ್ರನ್ನ. ಅವನೊಬ್ಬ ಯಾರೊಬ್ರು ಬಂದು ಕೇಳ್ತಾರೆ, ಸರ್ ನಾನು ಬೇರೆಯವ್ರನ್ನ ಪರಿಚಯ ಮಾಡ್ಕೊಳ್ಳೋದು ನನಗೇನ್ ಬೆನಿಫಿಟ್ ಅಂತ ಕೇಳ್ತಾರೆ. ನೋಡಿ ಇವರು ಇಂಟ್ರೋವರ್ಟ್ಗಳು, ಅವ್ರು ಇದ್ರೇನು ಬಿಟ್ರೇನು, ನಾನು ಆಫೀಸಲ್ಲಿ ನನ್ನ ಕೆಲಸ ಮಾಡ್ತೀನಿ, ಬೇರೆಯವ್ರು ಇದ್ರೇನು ಬಿಟ್ರೇನು, ನನ್ನ ಕೆಲಸ ನಾನು ಅನ್ನೋರು ಬಹಳ ಜನ ಇದ್ದಾರೆ. ಅವರಿಗೆ ಬೇರೆಯವ್ರ ಹತ್ರ ಮಾತಾಡಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಆಮೇಲೆ ಈ ಖಿನ್ನತೆಗಳು ಜಾಸ್ತಿ ಬರೋದು ಅವರ ಸ್ವಂತಕ್ಕೆ ಅವರು. ಆಮೇಲೆ ಇನ್ನೂ ನಾನು ನೋಡಿದ ಹಾಗೆ ಒಂದು 15% ಜನಕ್ಕೆ ಒಂದು ಏನು ಫೀಲಿಂಗ್ ಇದೆ ಅಂದರೆ, ಈ ಪ್ರಪಂಚದಲ್ಲಿ ನಾನೊಬ್ಬ, ನಾನೊಬ್ಬನೇ ಒಬ್ಬ, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ, ನಾನೊಬ್ಬ ಸ್ಪೆಷಲ್ ಇಂಡಿವಿಜುವಲು. 6 billion ಪೀಪಲ್, 600 crore ಜನ ಇದ್ರು ಕೂಡ ನನಗ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಓಡಾಡ್ಕೊಂಡಿರ್ತಾರೆ ಎಲ್ಲರೂ ಶತಮೂರ್ಖರು. ನನ್ನ ಫೀಲಿಂಗೇ ಬೇರೆ, ನನ್ನ ಫೀಲಿಂಗ್ ಯಾರಿಗೂ ಅರ್ಥ ಆಗೋದಿಲ್ಲ. ಇದನ್ನ ನೋಡಿ, ಈ ಪ್ರಪಂಚಕ್ಕೆ ಬಂದ 80 ವರ್ಷದ ಪಿಕ್ನಿಕ್ ಇದೆಯಲ್ಲ, ಈ ಪಿಕ್ನಿಕ್ನಲ್ಲಿ ನಿಮ್ಮನ್ನ ಕಂಫರ್ಟಬಲ್ ಮಾಡ್ಕೊಳ್ಳೋ ಕೆಲಸ ನಿಮ್ಮದು. ಬೇರೆಯವ್ರು ಬಂದು ಹೇಳಲ್ಲ ಅಪ್ಪ ಅಣ್ಣವರೇ ಕಂಫರ್ಟಬಲ್ ಆಗಿ ಅಂತ ಹೇಳಲ್ಲ, ನೀವು ಕಂಫರ್ಟಬಲ್ ಮಾಡ್ಕೋಬೇಕು. ಹೌದಲ್ವಾ? ಅದನ್ನೇ ಬಿಗ್ ಬಾಸ್ ಅಲ್ಲಿ ಮಾಡಿದ್ದವರು, ಪ್ರತಿಯೊಬ್ಬರು ಕಂಫರ್ಟಬಲ್ ಆಗಿರಬೇಕು ಯಾವುದೇ ಸನ್ನಿವೇಶ ಇರಲಿ. ಅದರಿಂದಾಗಿ ಇಂಥವ್ರು ಖಿನ್ನತೆಯಿಂದ ಬಳಲ್ತಾರೆ. ಅಂದ್ರೆ ಅದು ಕೂಡ ಎಂಡೋಜಿನಸ್ ಡಿಪ್ರೆಷನ್ ಅಲ್ಲ, ಎಕ್ಸೋಜಿನಸ್ ಡಿಪ್ರೆಷನ್. ಅವರಿಗೆ ಯಾರ ಹತ್ರನೋ ಮಾತಾಡಬೇಕಾಗುತ್ತೆ, ಅವರಿಗೆ ಯಾವುದೋ ಒಂದು ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮಿನ ನೆಸೆಸಿಟಿ ಇದೆ, ಅವಶ್ಯಕತೆ ಇದೆ ಅಂತ ನಾವು ತಿಳ್ಕೊಂಡು, ನನ್ನ ವರ್ಕ್ಶಾಪ್ ನಲ್ಲಿ ಈ ತರದವ್ರು ಬಂದವರು, ನನಗೆ ಇವತ್ತರೆಗೂ ಒಂದು 1 crore ಜನಗಳನ್ನು ಉದ್ದೇಶಿಸಿ ಮಾತಾಡಿದ್ದೇನೆ, 8 crore ಟಿವಿ ರೇಡಿಯೋ ಆಗಿರ್ಬೋದು. ಆಮೇಲೆ 1.5 lakh ಜನ ಈ ಕಾರ್ಯಕ್ರಮಗಳನ್ನು 23 ದೇಶಗಳಲ್ಲಿ ಹಾಗೂ 42 ಸಿಟಿಗಳಲ್ಲಿ ತಗೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ಅಂತ ಕೇಳಿ, ನಾನು ಸಾಮಾನ್ಯವಾಗಿ ಏನು ಹೇಳ್ತೀನಿ ಅಂತಂದರೆ, ಯಾರಾದರೂ ನಮ್ಮ ಯಾರನ್ನಾದರೂ ನೀವು ಮುಟ್ಟಿ ನಿಮಗೇನಾದ್ರು ಎಲೆಕ್ಟ್ರಿಕ್ ಶಾಕ್ ಬಂದರೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರಬೇಕು ಅಂತ ನಾನು ಹೇಳೋದು ಅವರಿಗೆ. ಅವ್ರ ನನ್ನ ಕೆಲಸ ಏನು, ಅವರಲ್ಲಿ ವೋಲ್ಟೇಜ್ ಹಾಕುವುದು, ಅವರಲ್ಲಿ ಸಕಾರಾತ್ಮಕ ಮನೋಭಾವನೆಯನ್ನು ಹುರಿದುಂಬಿಸಿ ಹಾಕುವುದು ಒಳಗೆ. ಬಹಳ ಜನ ಅವರವರೇ ಮಾಡ್ಕೋತಾರೆ, ಕೆಲವರಿಗೆ ಸ್ವಲ್ಪ ಹೆಲ್ಪ್ ಬೇಕಾಗುತ್ತೆ. ಗುಣಾತ್ಮಕ ಅಥವಾ ಸಕಾರಾತ್ಮಕ ಧೋರಣೆ ಒಂದಿದ್ದರೆ ಸಾಕು, ಖಂಡಿತ ಈ ಖಿನ್ನತೆ ನಮ್ಮನ್ನ ಕಾಡೋದಿಲ್ಲ. ಇಂಥದ್ದೊಂದು ಸ್ಪಷ್ಟ ಸಂದೇಶವನ್ನ ನಮಗಾಗಿ ನೀಡ್ತಾ ಇದ್ದಾರೆ ಡಾಕ್ಟರ್ ಭರತ್ ಚಂದ್ರ ಇವತ್ತಿನ ಹೆಲ್ಪ್ ಪ್ಲಸ್ ಸಂಚಿಕೆಯಲ್ಲಿ. ಇನ್ನೊಂದಷ್ಟು ಆಕರ್ಷಕ ಅಂಶಗಳು ಕಾದಿವೆ ಬ್ರೇಕ್ನ ಬಳಿಕ. ಇವತ್ತಿನ ಹೆಲ್ಪ್ ಪ್ಲಸ್ ಸಂಚಿಕೆ ಖಿನ್ನತೆಯ ಕುರಿತಾಗಿ ಡಾಕ್ಟರ್ ಭರತ್ ಚಂದ್ರ ಅವರಿಂದ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳು. ನಮ್ಮಲ್ಲಿ ಈಗೆಲ್ಲ ಈ ಲಾಫ್ಟರ್ ಕ್ಲಬ್, ನಗೆ ಕೂಟ, ನಗೆ ಥೆರಪಿ, ಲಾಫ್ಟರ್ ಥೆರಪಿ ಇದೆಲ್ಲ ಶುರುವಾಗಿದೆ. ಇವೆಲ್ಲ ಖಿನ್ನತೆಯನ್ನ ಗೆಲ್ಲೋದಕ್ಕೆ ಒಂದಷ್ಟು ಸಾಧನ ಆಗಬಹುದಾ? ಬಹಳ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಪ್ರತಿಯೊಬ್ಬರು ಇದನ್ನು ಯೋಚನೆ ಮಾಡಬೇಕು. ನೋಡಿ, ನಾನು ಸಂತೋಷದಿಂದಿದ್ದಾಗ ನಗುತ್ತೇನೆ, ನಾನು ನಕ್ಕಾಗ ಏನಾಗಬೇಕು, ಸಂತೋಷವಾಗಬೇಕು ಅನ್ನುವಂತ ಇದು ಒಂದು ಥೀಮ್ ಇದು. ಅದರಿಂದಾಗಿ ಯಾರು ಸುಮ್ಮನೆ ನಗಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ನಗೋದ್ರಲ್ಲಿ ಬೇಕಾದಷ್ಟು ವೆರೈಟಿ ನಗೋಳಿದೆ. ಅದರಲ್ಲಿ ನೀವು ಸುಮ್ಮನೆ ನಗ್ತಾ ಹೋಗಿ, ಕಾರಣವಿಲ್ಲದೆ ನಗಿ, ನಗ್ತಾ ಹೋಗಿ, ಅವಾಗ ಏನಾಗುತ್ತೆ ಅಂತಂದ್ರೆ ಒಳಗಿನಿಂದ ಎಂಡೋರ್ಫಿನ್ ಸೆಕ್ರೀಟ್ ಆಗಬಹುದು ಅನ್ನುವಂತ ರಿಸರ್ಚ್ ಇದೆ. ಹೌದಾ? ಆಗೇನಾಗುತ್ತೆ, ಜಾಸ್ತಿ ನಕ್ಕಾಗ
ಎಂಡಾರ್ಫಿನ್ ಸೆಕ್ರೆಟ್ ಆಗುತ್ತೆ. ಎಂಡಾರ್ಫಿನ್ ಸೆಕ್ರೆಟ್ ಆಗದಿದ್ದವರಿಗೂ ಸ್ಟಾರ್ಟ್ ಆಗುತ್ತೆ, ಈ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಇದು ಒಳ್ಳೆಯ ಟ್ರೀಟ್ಮೆಂಟು. ನನ್ನ ಸಜೆಷನ್ ಏನು ಗೊತ್ತಾ, ಮನೆಗಳಲ್ಲೇ ಊಟಕ್ಕಿಂತ ಮುಂಚೆ ಸುಮ್ಮನೆ ಹೇಳೋದು ನಾನು, ಊಟ 9 ಗಂಟೆಗೆ ಅಂತ ಇಟ್ಕೊಳ್ಳಿ, 8:55 9 ಗಂಟೆವರೆಗೆ ಮನೆಯವರೆಲ್ಲ ಕೂತ್ಕೊಂಡು ಸುಮ್ಮನೆ ಒಂದು 5 ನಿಮಿಷ ನಗಕ್ಕೆ ಏನು ಪ್ರಾಬ್ಲಮ್ ಇದೆ? ಈ ಖಿನ್ನತೆ ಅಂದ್ರೆ ಈ ರೀತಿಯ ಧೋರಣೆ ಇಲ್ಲದೆ ಸುಮ್ ಸುಮ್ಮನೆ ಖಿನ್ನತೆ ಖಿನ್ನತೆ ಅಂತ ನೀವು ಹೇಳದಂಗೆ ಮಾತೆತ್ತಿದ್ರೆ ಡಿಪ್ರೆಷನ್ ಪದ ಬಳಸ್ಕೊಂಡು ಆ ಒಂದು ಧೋರಣೆಯಿಂದ ನಡೀತಾ ಹೋದ್ರೆ ಮುಂದಿನ ಚಿತ್ರಣ ಹೇಗಿರಬಹುದು ಡಾಕ್ಟರ್? ಪ್ರತಿಯೊಬ್ಬರಿಗೂ ಒಂದು ಫೀಲಿಂಗ್, ನನ್ನ ಫೀಲಿಂಗ್ಸ್ ಗೆ ಜಾಸ್ತಿ ಮರ್ಯಾದೆ ಕೊಡಬೇಕು. ನೀವು ಆಗ್ಲೇ ಹೇಳ್ದಂಗೆ ನೀವು ನಾನು ನೀವು ನಮ್ಮ ಮನೆಗೆ ಬರ್ತೀರಿ, ನಾನು ನಿಮಗೆ ಐಸ್ ಕ್ರೀಮ್ ಕೊಡ್ತೀನಿ, ನಿಮ್ಗೆ ಐಸ್ ಕ್ರೀಮ್ ಆಗಲ್ಲ, ನೀವು ಆಗ ಹೊರಗಡೆಯಿಂದ ಹೇಳ್ತೀನಿ ಐಸ್ ಕ್ರೀಮ್ ಆಗುತ್ತೆ ಅಂತೀರಿ, ಆದ್ರೆ ಒಳಗಡೆ ನನಗೆ ಬೈತಾ ದೂರ್ತಾ ಇರ್ತೀರಿ. ಈಗ ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ಫೀಲಿಂಗ್ಸಿಗೆ ಜಾಸ್ತಿ ಗಮನ ಕೊಡಬಾರ್ದು. ಏನ್ ಹೇಳಬೇಕು ಅಂತಂದ್ರೆ, ಡಾಕ್ಟರ್ ಭರತ್ ಚಂದ್ರ ಅವರು ಇಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಐಸ್ ಕ್ರೀಮ್ ಕೊಟ್ಟಿದ್ದಾರ ಅಂತ ಸಂತೋಷ ಪಡಬೇಕು, ವಿನಃ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ನನಗಾಗಲ್ಲ ಅಂತ ಬೈತಾ ಇರಬಾರ್ದು. ಉದಾಹರಣೆಗೆ ನಾನು ನನ್ನ ಆಂಟಿ ಮನೆಗೆ ಹೋದೆ, ನನಗೆ ಬೆಂಡೆಕಾಯಿ ನನಗೆ ಬದನೆಕಾಯಿ ಕಂಡ್ರ ಆಗಲ್ಲ, ಆಂಟಿ ಬದನೆಕಾಯಿ ಕೊಟ್ರು ನನಗೆ ಆಂಟಿ ಕಂಡ್ರ ಆಗಲ್ಲ, ತಪ್ಪಲ್ವಾ? ಆಂಟಿ ಬದನೆಕಾಯ ಅಲ್ಲ, ಇದನ್ನ ಜನಗಳು ತಿಳ್ಕೊಳ್ಳೇ ಇಲ್ಲ. ಈಗ ನನಗೆ ನೀವೇನೋ ಬೈದ್ರಿ ಅಂತ ಇಟ್ಕೊಳ್ಳಿ, ನೀವು ನನ್ನನ್ನು ಬೈದಿದ್ದು ಯಾವ್ದಕ್ಕೆ ಅಂದ್ರೆ ಲೇಟ್ ಆಗಿ ಬಂದಿದ್ದಕ್ಕೆ, ನನಗೆ ಬೈದಿದ್ದಲ್ಲ ಭರಚಂದ್ರನಿಗೆ ಬೈದಿದ್ದಲ್ಲ, ಲೇಟ್ ಆಗಿ ಬಂದ ಸ್ವಭಾವಕ್ಕೆ. ಮನೆಗೆ ಲೇಟ್ ಆಗಿ ಬರುವ ಮಗಳಿಗೆ ತಾಯಿ ಬೈತಾಳೆ, ಮಗಳಿಗೆ ಬೈದಿದ್ದಲ್ಲ ಅಂತ ತಿಳ್ಕೊಂಡು ಎಲ್ಲವನ್ನು ಸಕಾರಾತ್ಮಕ ಮನೋಭಾವನೆಯಲ್ಲಿ ರೂಢಿಸಿಕೊಂಡು ಸ್ವಲ್ಪ ಅದರ ಬಗ್ಗೆ ಆವಾಗ ಯೋಚನೆ ಮಾಡ್ತಾ ಇದ್ರೆ ಖಿನ್ನತೆ ಎಲ್ಲಿದೆ, ಖಿನ್ನತೆ ಅನ್ನೋ ಪದವನ್ನು ತೆಗೆದಿರಬೇಕು. ಡಿಪ್ರೆಷನ್ ಅಂತ ನೀವು ಡಿಕ್ಷನರಿ ನೋಡ್ಬಿಡಿ, ಭಯ ಆಗ್ಬಿಡುತ್ತೆ. ಈಗ ನೋಡಿ ಡೆಲ್ಲಿನಲ್ಲಿ ಕೂಡ ಅದೇ ಕಾರಣ ನೋಡಿ, ಈಗ ಮೊನ್ನೆ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆತ್ಮಹತ್ಯೆ ಏನೋ ಗೊತ್ತಿಲ್ಲ, ಅದು ನೋಡಿ ಖಿನ್ನತೆಗೆ 27 ಮಾತ್ರೆ ತಿಂದಿದ್ರಂತವ್ರು, 27 ಮಾತ್ರೆಗಳನ್ನು ಒಟ್ಟಿಗೆ ತಿಂದಿದ್ರಂತೆ. ಆ ಮಾತ್ರೆಗಳನ್ನು ತಿಂದರೂ ಖಿನ್ನತೆ ಹೋಗ್ಲಿಲ್ಲ ಅಂತಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ, ಇದು ಎಂಡೋ ಎಕ್ಸೋಜಿನಸ್ ಡಿಪ್ರೆಷನ್. ನಿಜವಾಗ್ಲೂ ಆಂತರಿಕ ಕಾರಣ ಅಲ್ಲವೇಲ್ಲ. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಸಾರಿದನು ಮಣ್ಣೆಲ್ಲ ಹೊನ್ನು ಹೊನ್ನು. ಇಷ್ಟೇ ವ್ಯತ್ಯಾಸ ದೃಷ್ಟಿಕೋನದ್ದು. ಸಕಾರಾತ್ಮಕ ಧೋರಣೆ ನಮ್ಮ ಪಾಲಿಗಿದ್ರೆ ಬದುಕೆಲ್ಲ ಸುಂದರ. ಅಂಥದೊಂದು ಅಂಶವನ್ನ ನಮಗೆ ಮನದಟ್ಟಾಗುವ ಹಾಗೆ ನಮ್ಮ ಮುಂದೆ ಇಟ್ಟಿದ್ದಾರೆ ನುರಿತ ವೈದ್ಯರಾದ ಡಾಕ್ಟರ್ ಭರತ್ ಚಂದ್ರ ಅವರು. ಡಾಕ್ಟರ್ ತುಂಬಾ ಥ್ಯಾಂಕ್ಸ್. ನಮಸ್ಕಾರ, ಧನ್ಯವಾದಗಳು. ನಿಮ್ಮದೇ ವಿವರಣೆ ಕೊಡಬಹುದು ಡಾಕ್ಟರ್, ಇದನ್ನ ಸುಂದರವಾದ ಹೂ ಅಂತಾನು ಅನ್ಬಹುದು, ಅಯ್ಯೋ ಬರೀ ಮುಳ್ಳಿದೆ ಅಂತಾನು ಅನ್ಬಹುದು, ನೋಡುವ ದೃಷ್ಟಿಕೋನ ನಮ್ಮದು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಪ್ರತಿನಿತ್ಯ ಆರೋಗ್ಯ ಲೋಕದಲ್ಲೊಂದು ಸುತ್ತು ಇರಲೇಬೇಕು, ಕಾರಣ ಅಂಥದೊಂದು ಎಚ್ಚರ ಗಮನವಿದ್ದಾಗ ಮಾತ್ರ ನಮ್ಮ ಆರೋಗ್ಯ ನಮ್ಮ ಕೈಲಿ ಇದ್ದೀತು. ಹಾಗೊಂದು ಸುತ್ತು ನಿಮಗಾಗಿ ಸಾಧ್ಯ ಮಾಡಿಕೊಡ್ತಿದೆ ಹೆಲ್ತ್ ಪ್ಲಸ್. ನಮಸ್ಕಾರ. ಇಲ್ಲಿ ಕೃತಕವಾಗಿ ಆಚೆಯಿಂದ ಬಂದಂಥದ್ದನ್ನು ಏನೋ ಒಂದನ್ನು ನೀವು ದೇಹದ ಒಳಗೆ ಜೋಡಿಸಿದ್ದೀರಿ, ಅಷ್ಟು ಸುಲಭವಾಗಿ ಅಂದರೆ ಅಷ್ಟು ಬೇಗ ದೇಹ ಅದಕ್ಕೆ ಹೊಂದ್ಕೊಳ್ಳುತ್ತಾ ಡಾಕ್ಟರ್? ಯಾಕೆಂದರೆ ನೀವು ಸರಿಯಾದ ಯಶಸ್ವಿ ಶಸ್ತ್ರಚಿಕಿತ್ಸೆ ಆದರೆ ಮಾರನೇ ದಿವಸನೇ ಓಡಾಡಿಸೋ ಮಟ್ಟಕ್ಕೆ ಇದು ಮಾಡ್ತೀವಿ ಅಂದರೆ ಅಷ್ಟು ಇದು ಏನಂತಂದ್ರೆ, ದರ್ ಟೂ ಥಿಂಗ್ಸ್ ಹಿಯರ್. ಇಲ್ಲಿ ನಾವು ಇಂಪ್ಲಾಂಟ್ಸ್ ಏನು ಹಾಕ್ತಾ ಇದೀವಿ, ಇದೆಲ್ಲ ಬಹಳ 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 ಸಂಶೋಧನೆಗಳು ಆಗೋಗಿದೆ. ದೀಸ್ ಆರ್ ಆಲ್ ಬಯಾಲಜಿಕಲಿ ಇನರ್ಟ್. ನಮ್ಮ ದೇಹ ಇದನ್ನು ಸ್ವೀಕರಿಸುತ್ತೆ.